ಒಂದು ಊರಿಗೆ ಹಿಮಾಲಯದಿಂದ ಸ್ವಾಮೀಜಿಯವರು ಬಂದಿದ್ರಂತೆ ವರ್ಷಾನುಗಟ್ಟಲೆ ತಪಸ್ಸು ಮಾಡಿ ದೇವರ ಅನುಗ್ರಹವನ್ನ ಪಡೆದಿದ್ರಂತೆ ಅವರನ್ನ ಕಾಣಲಿಕ್ಕೆ ಅವರ ಆಶೀರ್ವಾದವನ್ನ ಪಡೆಯಲಿಕ್ಕೆ ಆ ಊರಿನ ಜನರೆಲ್ಲ ನಾ ಮುಂದು ತಾ ಮುಂದು ಅಂತ ಸ್ವಾಮೀಜಿ ಇರುವ ಸ್ಥಳಕ್ಕೆ ಬಂದರು ಅದರಲ್ಲಿ ಇದ್ದ ಒಬ್ಬ ಯುವಕ ಬಂದು ಸ್ವಾಮೀಜಿಯವರಿಗೆ ಕೈಮುಗಿದು ಕೆಳಗೆ ಕೂತ್ಕೊಂಡ ಆ ಯುವಕ ಹೇಳಿದ ಸ್ವಾಮಿ ನೀವು ಹಿಮಾಲಯದಿಂದ ಬಂದಿದ್ದೀರಿ ನಿಮಗೆ ದೇವರು ಕಾಣಿಸಿಕೊಂಡಿದ್ದಾರೆ ಅಂತ ಎಲ್ಲ ಈ ಊರಲ್ಲಿ ಎಲ್ಲರೂ ಮಾತನಾಡಿಕೊಳ್ಳುತ್ತಾರೆ ಹಾಗಿದ ಮೇಲೆ ನಿಮ್ಮ ಶಕ್ತಿಯನ್ನ ಬಳಸಿ ದಯವಿಟ್ಟು ನನ್ನ ಭವಿಷ್ಯ ಮುಂದೆ ಹೇಗಿರುತ್ತೆ ಅನ್ನೋದನ್ನ ಹೇಳ್ತೀರಾ ಅಂತ ಕೇಳಿಕೊಂಡ ಅದಕ್ಕೆ ಏನು ಮಗು ಖಂಡಿತವಾಗ್ಲೂ ಹೇಳ್ತೀನಿ ಅಂತ ಸ್ವಾಮೀಜಿ ಅಂದರು ಸರಿ ಹಾಗಿದ್ರೆ ನನ್ನ ಕೈಯನ್ನ ನೋಡಿ ನನ್ನ ಭವಿಷ್ಯವನ್ನ ಹೇಳಿ ಅಂತ ತನ್ನ ಕೈಯನ್ನ ಸ್ವಾಮೀಜಿ ಹತ್ರ ತಗೊಂಡೋದ ತಕ್ಷಣ ಸ್ವಾಮೀಜಿ ಹೇಳಿದರು ನನಗೆ ನಿನ್ನ ಕೈ ಬೇಡ ನಾನು ಕೇಳುವ ಕೆಲವೇ ಪ್ರಶ್ನೆಗಳಿಗೆ ನೀನು ಸರಿಯಾಗಿ ಉತ್ತರವನ್ನ ಕೊಡು ಈಗಿಂದ ಈಗಲೇ ನಾನು ನಿನಗೆ ನಿನ್ನ ಭವಿಷ್ಯವನ್ನ ಹೇಳ್ತೀನಿ ಅಂತ ಅಂದ್ರು ಅದಕ್ಕೆ ಯುವಕ ಒಪ್ಪಿಕೊಂಡ ತಕ್ಷಣ ಸ್ವಾಮೀಜಿಯವರು ಕೇಳಿದರು ನಿನಗೆ ಎಷ್ಟು ಜನ ಸ್ನೇಹಿತರಿದ್ದಾರೆ ಅದಕ್ಕೆ 10ಕ್ಕೂ ಹೆಚ್ಚು ಜನ ಸ್ನೇಹಿತರಿದ್ದಾರೆ ಅಂತ ಯುವಕ ಹೇಳಿದ ಆ 10 ಜನರಲ್ಲಿ ಎಷ್ಟು ಜನರ ಜೊತೆ ಇದ್ದಾಗ ನಿನಗೆ ಎಂಟರ್ಟೈನ್ಮೆಂಟ್ ಅಥವಾ ಮನರಂಜನೆ ಸಿಗುತ್ತೆ ಅಂತ ಮತ್ತೆ ಸ್ವಾಮೀಜಿ ಕೇಳಿದರು ಅದಕ್ಕೆ ಆ ಯುವಕ ಎಲ್ಲಾ 10 ಜನರು ನನ್ನನ್ನ ತುಂಬಾ ಖುಷಿಯಾಗಿರ್ತಾರೆ ಸ್ವಾಮೀಜಿ ಅಂತ ಉತ್ತರ ಕೊಟ್ಟ ಅದಕ್ಕೆ ಸ್ವಾಮೀಜಿ ಅದರಲ್ಲಿ ಎಷ್ಟು ಜನ ನಿನ್ನ ವೀಕ್ನೆಸ್ ಬಗ್ಗೆ ನಿನ್ನ ಸ್ನೇಹಿತರು ನಿನಗೆ ಹೇಳಿ ನಿನ್ನನ್ನ ಹರ್ಟ್ ಮಾಡುತ್ತಾರೆ ಅಂತ ಪ್ರಶ್ನೆ ಮಾಡಿದ್ರು ಅದಕ್ಕೆ ಆ ಯುವಕ ಹೇಳಿದ ಆ ರೀತಿ ಯಾರು ಇಲ್ಲ ಸ್ವಾಮೀಜಿ ನನಗೆ ಇರೋ ಎಲ್ಲ ಸ್ನೇಹಿತರು ತುಂಬಾ ಒಳ್ಳೆಯವರು ಅಂತ ಉತ್ತರ ಕೊಟ್ಟ ಸರಿ ಅದರಲ್ಲಿ ಯಾರಾದರೂ ನಿನ್ನ ಭವಿಷ್ಯದ ಬಗ್ಗೆ ನಿನ್ನ ಗ್ರೋತ್ ಬಗ್ಗೆ ಡಿಸ್ಕಸ್ ಮಾಡ್ತಾರಾ ಅಂತ ಸ್ವಾಮೀಜಿ ಮತ್ತೆ ಕೇಳಿದ್ರು ಇಲ್ಲ ಸ್ವಾಮೀಜಿ ಆದ್ರೆ ಅವರು ನನ್ನ ಜೊತೆ ಇದ್ದಾಗೆಲ್ಲ ನಾನು ಜೀವನದಲ್ಲಿ ತುಂಬಾ ಖುಷಿಯಾಗಿರ್ತೀನಿ ಅಂತ ಉತ್ತರ ಕೊಟ್ಟ ಅದನ್ನ ಕೇಳಿ ನಿನ್ನ ಭವಿಷ್ಯ ಖಂಡಿತವಾಗಲು ಹಾಳಾಗಿ ಹೋಗುತ್ತೆ ನೀನು ಮುಂದೆ ತುಂಬಾ ಕಷ್ಟಪಡ್ತೀಯ ಅಂತ ಸ್ವಾಮೀಜಿ ಅವರು ಖಡಾಖಂಡಿತವಾಗಿ ಹೇಳಿದ್ರು ಅದನ್ನ ಕೇಳಿ ಗಾಬರಿಗೊಂಡ ಯುವಕ ಯಾಕೆ ಸ್ವಾಮಿ ಅಂತ ಕೇಳಿದ ಅದಕ್ಕೆ ಸ್ವಾಮೀಜಿ ಹೇಳಿದ್ರು ನಿನಗೆ ಸರಿಯಾಗಿ ಸಪೋರ್ಟ್ ಮಾಡುವ ಸ್ನೇಹಿತರಿಲ್ಲ ಇರೋ ಸ್ನೇಹಿತರು ನಿನ್ನ ಗ್ರೋತ್ ಬಗ್ಗೆ ನಿನ್ನ ಫ್ಯೂಚರ್ ಬಗ್ಗೆ ಮಾತಾಡೋದೇ ಇಲ್ಲ ಅಂತೀಯ ಅಂದಮೇಲೆ ನಿನ್ನ ಫ್ಯೂಚರ್ ನನಗೆ ಇಲ್ಲಿಂದಾನೇ ಗೊತ್ತಾಗ್ಬಿಡ್ತು ಅಂತ ಉತ್ತರ ಕೊಟ್ರು ಸ್ನೇಹಿತರೆ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಹಾಗೂ ನಿಮ್ಮ ಎನ್ವಿರಾನ್ಮೆಂಟ್ ನಿಮ್ಮ ಸಕ್ಸೆಸ್ ನಲ್ಲಿ ಬಹು ದೊಡ್ಡ ಪಾತ್ರವನ್ನ ವಹಿಸುತ್ತೆ ನಿಮ್ಮ ಸ್ನೇಹಿತರೆ ಏನಾದರೂ ನಿಮ್ಮ ಹತ್ತಿರ ನಿಮ್ಮ ಫ್ಯೂಚರ್ ಪ್ಲಾನ್ ಬಗ್ಗೆ ಬಿಸ್ನೆಸ್ ಐಡಿಯಾಸ್ ಗಳ ಬಗ್ಗೆ ಇನ್ವೆಸ್ಟ್ಮೆಂಟ್ ಬಗ್ಗೆ ನೀವು ಮಾಡಬೇಕಾಗಿರೋ ಹಾರ್ಡ್ ವರ್ಕ್ ಬಗ್ಗೆ ಮಾತನಾಡಲಿಲ್ಲ ಅಂತ ಅಂದ್ರೆ ನೀವು ತಿಳಿದುಕೊಂಡ ಬಿಡಿ ನೀವು ರಾಂಗ್ ಫ್ರೆಂಡ್ಶಿಪ್ ಸರ್ಕಲ್ ನಲ್ಲಿ ರಾಂಗ್ ಫ್ರೆಂಡ್ಶಿಪ್ ಝೋನ್ ನಲ್ಲಿ ಇದ್ದೀರಾ ಅಂತ ನಿಮ್ಮ ಸ್ನೇಹಿತನ ಕೆಲಸ ಕೇವಲ ನಿಮ್ಮನ್ನ ಎಂಟರ್ಟೈನ್ ಮಾಡೋದಷ್ಟೇ ಅಲ್ಲ ಅವನ ಕೆಲಸ ನೀವು ಜೀವನದಲ್ಲಿ ಬೆಳೆಯೋಕೆ ಸಹಾಯ ಮಾಡೋದು ಕೂಡ ನಿಮ್ಮ ಫ್ರೆಂಡ್ಸ್ ಕೈಯಲ್ಲಿ ನಿಮ್ಮ ಜೀವನವನ್ನ ರೂಪಿಸೋ ಶಕ್ತಿ ಇದೆ ಅದೇ ರೀತಿ ಅದೇ ಜೀವನವನ್ನ ಹಾಳು ಮಾಡೋ ಶಕ್ತಿ ಕೂಡ ಅವರ ಕೈಯಲ್ಲಿ ಖಂಡಿತವಾಗಲೂ ಇದೆ ನಿಮ್ಮ ಸ್ನೇಹಿತರ ಗುಂಪು ಕೇವಲ ನಿಮ್ಮ ಪ್ರೆಸೆಂಟ್ ಲೈಫ್ನ ಅಷ್ಟೇ ತೋರಿಸಲ್ಲ ಅದು ನಿಮ್ಮ ಫ್ಯೂಚರ್ ಲೈಫನ್ನ ಕೂಡ ಕ್ಲಿಯರ್ ಆಗಿ ಇಂಡಿಕೇಟ್ ಮಾಡಿಬಿಡುತ್ತೆ ನಿಮ್ಮ ಫ್ಯೂಚರ್ ಅಥವಾ ನಿಮ್ಮ ಸಕ್ಸೆಸ್ ಕೇವಲ ನಿಮ್ಮ ಕೈಯಲ್ಲಿ ಮಾತ್ರ ಇಲ್ಲ ನೀವು ಯಾವ ಎನ್ವಿರಾನ್ಮೆಂಟ್ನಲ್ಲಿ ಇದ್ದೀರಿ ಅಲ್ಲಿ ಯಾವ ಯಾವ ವಿಷಯ ಚರ್ಚೆ ಆಗುತ್ತೆ ನಿಮ್ಮ ಫ್ರೆಂಡ್ಸ್ ಎಂಥವರು ಅವರ ಡಿಸ್ಕಷನ್ ಯಾವ ದಿಕ್ಕಿನಲ್ಲಿ ಸಾಗುತ್ತೆ ಇದೆಲ್ಲದರ ಮೇಲೆ ಡಿಸೈಡ್ ಆಗುತ್ತೆ ನೀವು ಮುಂದೆ ಏನಾಗಲಿದ್ದೀರಿ ಯಾವ ದಿಕ್ಕಿನಲ್ಲಿ ಯಾವ ರೀತಿ ನೀವು ಜೀವನದಲ್ಲಿ ಬೆಳಿತೀರಾ ಅಂತ ನೀವು ಸಾಮಾನ್ಯವಾಗಿ ಸಕ್ಸೆಸ್ಫುಲ್ ವ್ಯಕ್ತಿಗಳ ದಿನಚರಿಯನ್ನ ಅಬ್ಸರ್ವ್ ಮಾಡಿದ್ರೆ ಅವರ ಫ್ರೆಂಡ್ಸ್ ಸರ್ಕಲ್ ಸ್ಟಡಿ ಮಾಡಿದ್ರೆ ಅದು ಎಷ್ಟು ಅವರ ಗ್ರೋತ್ಗೆ ಹೆಲ್ಪ್ ಆಗಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ನಿಮ್ಮ ಫ್ರೆಂಡ್ ಝೋನ್ ಅನ್ನ ನಿಮ್ಮ ಎನ್ವಿರಾನ್ಮೆಂಟ್ ಅನ್ನ ಹೆಲ್ದಿಯಾಗಿ ಇಟ್ಕೊಳ್ಳಿ ಆಗ ನಿಮ್ಮ ಸಕ್ಸೆಸ್ ನಿಮಗೆ ಕಟ್ಟಿಟ್ಟ ಬುತ್ತಿ ಆಗುತ್ತೆ